ಹಲೋ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ಮಾಡೋಣ ಚೆನ್ನಾಗಿ ಸುಸ್ವಾಗತ. ಹೋಟೆಲ್ ರಾಘವೇಂದ್ರ ಪ್ರಸನ್ನ ನೋಡ್ಕೊಂಬಿಟ್ರಲ್ಲ. ಸೊ ಇವತ್ತು ನಾವು ಚಿಕ್ಕಪೇಟೆ ಮೇನ್ ರೋಡಲ್ಲೇ ಇದ್ದೀವಿ ಫ್ರೆಂಡ್ಸ್. ಇದು ಬಂದ್ಬಿಟ್ಟು ಹೋಟೆಲ್ ರಾಘವೇಂದ್ರ ಅನ್ನೋದು ನಿಮಗೆ ಲ್ಯಾಂಡ್ ಮಾರ್ಕ್ ಆಗಿರುತ್ತೆ. ಕಾರು, ಆಟೋ, ಮತ್ತೇನು ಕ್ಯಾಬು, ಬೇರೆ ಏನು ಟೂ ವೀಲರ್ ಯಾವುದ್ರಲ್ಲಾದರೂ ಬನ್ನಿ. ಸೊ ಈ ಹೋಟೆಲ್ನ ಲ್ಯಾಂಡ್ ಮಾರ್ಕ್ ಆಗಿ ಇಟ್ಕೊಂಡು ನೀವು ಹಾಗೆ ಸ್ವಲ್ಪ ಮುಂದೆ ಹೋದ್ರೆ ನಿಮಗೆ ಸೂಪರ್ ಆಗಿರುವಂಥ ಒಂದು ಟಾಯ್ ಸ್ಟೋರ್ನ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಸೊ ತುಂಬ ಚೆನ್ನಾಗಿತ್ತು ಈ ಅಂಗಡಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಕೊಂಬನ್ನಿ. ನಾನಂತೂ ಫುಲ್ ಎಂಜಾಯ್ ಮಾಡಿದೆ ವಿಡಿಯೋ ಮಾಡಬೇಕಾದ್ರೆ. ನಿಮಗೂ ಸಹ ಅದೇ ರೀತಿ ಖುಷಿಯಾಗಿರುತ್ತೆ. ಅದು ಮಾತ್ರ ಅಲ್ಲದೆ ಇದು ಒನ್ ಆಫ್ ದ ಯೂಸ್ಫುಲ್ ವಿಡಿಯೋ. ಯಾಕೆ ಅಂದರೆ ನೀವು ಏನಾದರೂ ಬಳೆ ಶಾಪು ಅಥವಾ ಫ್ಯಾನ್ಸಿ ಸ್ಟೋರ್ ಏನೇ ಇಟ್ಟಿದ್ರು ಅಂದರೆ ಗೊಂಬೆಗಳು ಕೂಡ ನೀವು ಇಟ್ಕೊಬೋದು. ಕೃಷ್ಣ ಟ್ರೇಡರ್ಸ್ ನೋಡ್ಕೊಂಬಿಟ್ರಿ ಅಲ್ಲ. ಸೊ ಅದರ ಪಕ್ಕದ ಸಂದಿನೆ ನೀವು ಹಾಗೆ ಫುಲ್ ಸ್ಟ್ರೈಟ್ ಆಗೋದ್ರಿ ಅಂದರೆ ನಿಮಗೆ ಸಿಗುವಂಥದ್ದೇ ಮಂಜು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟಾಯ್ಸ್ ಕೋ ಅಂತಂದ್ಬಿಟ್ಟು ಸೂಪರ್ ಆಗಿರುವಂಥ ಅಂಗಡಿ. ಈ ಕಡೆ ಒಂದು ಜ್ಯುವೆಲ್ರಿ ಶಾಪ್ ಕೂಡ ಇದೆ. ಇದೆಲ್ಲ ಬಂದ್ಬಿಟ್ಟು ನಾನು ನಿಮಗೆ ಲ್ಯಾಂಡ್ ಮಾರ್ಕ್ ಆಗಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಸೊ ಮಂಜು ಎಲೆಕ್ಟ್ರಾನಿಕ್ಸ್ಗೆ ಒಂದೇ ಒಂದು ಸತಿ ನೀವು ಭೇಟಿ ಕೊಡಿ. ತುಂಬ ಜನ ಬಂದ್ಬಿಟ್ಟು ಗೊಂಬೆಗಳ ಅಂಗಡಿನ ನಮಗೇನಿರುತ್ತೆ ಅಂತ ಅಂದ್ಕೊಂಬೇಡ್ರಿ. ಯು ಕ್ಯಾನ್ ಸೆಲ್ ದೆಮ್. ಅದು ಮಾತ್ರ ಅಲ್ಲದೆ ನೀವು ಏನಾದರೂ ಬಲ್ಕಾಗಿ ಪರ್ಚೇಸ್ ಮಾಡ್ತೀರಾ ಅಂದರೆ ನೀವು ಮನೆ ಕೂಡ ತೊಗೊಂಡು ಹೋಗ್ಬೋದು. ಇದು ಫುಲ್ ಆ್ಯಂಡ್ ಫುಲ್ ಹೋಲ್ಸೇಲ್ ಪ್ರೈಸಲ್ಲಿ ನಿಮಗೆ ಎಲ್ಲ ರೀತಿಯಾದ ಗೊಂಬೆಗಳು ಫುಲ್ ಆ್ಯಂಡ್ ಫುಲ್ ಇದೆ. ಸೊ ನನಗಂತೂ ಫುಲ್ ಖುಷಿ ಆಗ್ಬಿಡ್ತು ವಿಡಿಯೋ ನೋಡಬೇಕಾದ್ರೆ. ಇದೇ ಆ ಸ್ಟೋರ್ ಆಗಿರುತ್ತೆ, ನೋಡ್ಕೊಂಬಿಡ್ರಿ. ಮಂಜು ಎಲೆಕ್ಟ್ರಾನಿಕ್ಸ್ ಅಂದ್ಬಿಟ್ಟು ಕಾಣಿಸ್ತಾ ಇದೆಲ್ಲ, ಸೂಪರ್ ಅಲ್ಲ. ಸೊ ನಾನೇ ತುಂಬ ಸತಿ ಮಾತಾಡ್ಬಿಟ್ಟಿದ್ದೀನಿ ಅನಿಸುತ್ತೆ. ಇವಾಗ ಈ ಶಾಪ್ನ ಓನರ್ನೂ ಸಹ ಮಾತಾಡಿಸ್ಬೇಡ, ಫುಲ್ ಸಿನ್ಸಿಯರಾಗಿ ಕುತ್ಕೊಂಡು ಕೆಲಸ ಮಾಡ್ತಾ ಇದ್ರಲ್ಲ. ಸೊ ಅವ್ರು ತುಂಬ ಒಳ್ಳೆಯವರು ಕೂಡ. ಓಕೆನಾ? ಹಲೋ ಸರ್, ನಮಸ್ಕಾರ. ಹಲೋ, ನಮಸ್ಕಾರ. ಹೇಗಿದ್ದೀರಾ? ಓಕೆ ಸರ್, ಫುಲ್ ಟಾಯ್ಸ್ ಅಂಗಡಿ. ನನಗಂತೂ ಟಾಯ್ಸ್ ಅಂದರೆ ಸಖತ್ ಪ್ರೀತಿ. ಹೇಳಿ ನಿಮ್ಮ ಸ್ಟೋರ್ ಬಗ್ಗೆ. ನಮ್ದು ಆ್ಯಕ್ಚುಲಿ ಬೇಸಿಕಲಿ ಮಂಜು ಎಲೆಕ್ಟ್ರಾನಿಕ್ ಟಾಯ್ಸ್ ಕಂಪ್ನಿ ಅಂತ. ನಾವು ಈ ಸ್ಟೋರ್ ಸ್ಟಾರ್ಟ್ ಮಾಡಿದ್ದು 1989 ನಮ್ಮ ಫಾದರ್ ಶಾಂತಿಲಾಲ್ ಜೈನ್ ಅಂತ. ನಾವು ವಿ ವೇರ್ ದ ಫಸ್ಟ್ ಇನ್ ಬೆಂಗಳೂರು ಟು ಸಪ್ಲೈ ಇಂಪೋರ್ಟೆಡ್ ಟಾಯ್ಸ್. ಇಂಪೋರ್ಟೆಡ್ ಟಾಯ್ಸ್ ನಾವೇ ಸ್ಟಾರ್ಟ್ ಮಾಡಿದ್ದು ಇಲ್ಲಿ ಸಪ್ಲೈ ಮಾಡೋಕ್ಕೆ. ಓಕೆ. ಪಾಸ್ಟ್ 30 ಇಯರ್ಸಿಂದ ನಮ್ಮ ಹತ್ರ ತುಂಬ ಕಸ್ಟಮರ್ಸ್ ಇದ್ದಾರೆ ಅರೌಂಡ್ ಬೆಂಗಳೂರ್, ಸೌತ್ ಇಂಡಿಯಾ, ಎಲ್ಲ ಕಡೆ ನಾವು ಸಪ್ಲೈ ಮಾಡ್ತಾಯಿದ್ದೀವಿ. ನಮ್ಮ ಹತ್ರ ಏನಿಲ್ಲ ಅಂದರೆ ಕಮ್ಮಿಗೂ ಅಂದರೆ 1000-1500 ಐಟಮ್ಸ್ ಇದೆ. ಸ್ಟಾರ್ಟಿಂಗ್ ಫ್ರಮ್ 25 rupees ಟು 1500 ವರೆಗೂ ನಿಮ್ಗೆ ಏನು ಬೇಕು. ಎಸ್, ಸೀರಿಯಸ್ ಆಗ? ಎಸ್ ಎಸ್. ಸೊ ನೋಡವ್ರ 25 rupees. ಬನ್ನಿ, ಯಾವ್ದಾದ್ರು ತೋರಿಸಿ. ಬಬ್ಬಲ್ ಇದೆ. ಓಕೆ, ದೊಡ್ಡದಾಗಿ ಹೋಲ್ಸೇಲ್ ರೇಟ್ 21 rupees. ಸೂಪರ್ ಆಗಿದೆ. ಸೊ ನಾನು ಇವಾಗ ನಿಮ್ಗೆ ಕೊಡೋದೆಲ್ಲ ಫುಲ್ ಹೋಲ್ಸೇಲ್? ಹೋಲ್ಸೇಲ್. ನಾವು ಆ್ಯಕ್ಚುಲಿ ನಮ್ಮ ಕಸ್ಟಮರ್ಸ್ ಎಲ್ಲ B2B, ಎಲ್ಲ ಸ್ಟೋರ್ ಕೀಪರ್ಸು, ಫ್ಯಾನ್ಸಿ ಸ್ಟೋರ್ಸ್ ಅವರು, ಯಾವ ಅಂಗಡಿ ಬೇಕೋ ನಾವು ಐಟಮ್ ಸಪ್ಲೈ ಮಾಡ್ತೀವಿ. ಬೇಸಿಕಲಿ ನಮ್ಮದು ಹೋಲ್ಸೇಲ್ ಶಾಪ್, ನಾವು ಎಲ್ಲ ಸಪ್ಲೈ ಮಾಡೋದು ಸ್ಟೋರ್ ಟು ಸ್ಟೋರ್. ಓಕೆ ಓಕೆ. ಮತ್ತೆ ಬೇರೆ ಸರ್ ಬನ್ನಿ ನೋಡಿ, ತುಂಬ ಐಟಮ್ಸ್ ಇದೆ. ಈ ಥರ ಬಾಲ್ಸ್ ಇದೆ, ಇವೆಲ್ಲ ಎಷ್ಟು ಬರ್ಬೋದು? ಇದು ನೋಡಿ, ಇದು 160 dozen. ಅಂದ್ರೆ 160 ಅಂದ್ರೆ 1 ಪೀಸ್ 14 rupees ಅಪ್ರಾಕ್ಸ್. ಓಕೆ ಓಕೆ. ಇದು ಬಂದ್ಬಿಟ್ಟು 32 rupees ಆಗುತ್ತೆ. ಇದು ಇಡಬೇಕಾಗಿರೋದು ಇಲ್ಲ, ಟಾಯ್ ಸ್ಟೋರ್ ಅಂತ ಇಲ್ಲ. ಇವಾಗ ನಮಗೆ 40-50% ಕಸ್ಟಮರ್ಸ್ ಫ್ಯಾನ್ಸಿ ಸ್ಟೋರ್ಸ್ ಅವರು, ಗಿಫ್ಟ್ ಅಂಗಡಿ ಅವರು, ಪ್ಲಾಸ್ಟಿಕ್ ಅಂಗಡಿ ಅವರು, ಎಲ್ಲರೂ ಮಾಡ್ತಾರೆ ಟಾಯ್ಸು. ಓಕೆ, ಮಾರಬೇಕಂತ ಏನು ಬೇಕಂತ ನಾವು ಕೊಡ್ತೀವಿ. ಕೆಲವೊಂದು ಜನಕ್ಕೆ ರಿಟರ್ನ್ ಗಿಫ್ಟ್ಸ್ಗೂ ಬೇಕು, ರಿಟರ್ನ್ ಗಿಫ್ಟ್ಸ್ಗೆ ಬೇಕಂದ್ರೆ ನಾವು ತುಂಬ ಕೊಡ್ತೀವಿ ಐಟಮ್. ನಮ್ಮ ಹತ್ರ ಬಲ್ಕ್ ಪರ್ಚೇಸ್ ಮಾಡಿದರೆ ಸಾಕು, ನಾವು ಕೊಡ್ತೀವಿ ಏನು ತೊಂದರೆ ಇಲ್ಲ. ಬಲ್ಕ್ ಅಂದರೆ ಮಿನಿಮಮ್ ಒಂದು 10 pieces 5 pieces ಆ ಥರ ಪರ್ಚೇಸ್ ಮಾಡಿದರೆ ಏನು ತೊಂದರೆ ಆಗಲ್ಲ. ಓಕೆ, ಎಷ್ಟು ಅಮೌಂಟ್ಗೆ ಪರ್ಚೇಸ್ ಮಾಡಬೇಕು? ಅಮೌಂಟ್ ಅಂದರೆ ಮಿನಿಮಮ್ 2000-3000 ಆ ರೇಂಜಲ್ಲಿ ಮಾಡ್ಬೋದು. ಸ್ಟೋರ್ಗೆ ಬೇಕಂದ್ರೆ ಮಿನಿಮಮ್ ಅಂತ ಏನಿಲ್ಲ, ಸ್ಟೋರ್ ಕೀಪರ್ಸ್ಗೆ ಏನ್ ಬೇಕು ಕೊಡ್ತೀವಿ. ಅದೇ ಸ್ಟಾರ್ಟಿಂಗ್ ಒಂದು 2000 rupees ಇಂದ ನೀವು ಎಷ್ಟು ಬೇಕಾದರೂ. ಸ್ಟೋರ್ ಅವ್ರು ಬಂದ್ರೆ ನೋ ಪ್ರಾಬ್ಲಮ್, ನೋ ಮಿನಿಮಮ್ ವ್ಯಾಲ್ಯೂ, ಯು ಕ್ಯಾನ್ ಟೇಕ್ ಎನಿಥಿಂಗ್ ಯು ವಾಂಟ್ಸ್. ಓಕೆ ಸರ್, ಥ್ಯಾಂಕ್ ಯು. ಆಕ್ಚುಲಾಗಿ ಸೂಪರ್ ಆಗಿದೆ ನಿಮ್ಮ ಸ್ಟೋರು, ನನಗಂತೂ ಫುಲ್ ಖುಷಿ ಆಗಿಬಿಡ್ತು ನೋಡಿ. ಬೇರೆ ಏನು ಸರ್ ಇದೇನಿದು? ಇದು ನೋಡಿ, ಇದು 10th house ಅಂತ ಇದೆ, ತುಂಬ ಫೇಮಸ್ ಇದೆ ಹುಡುಗರಿಗೆ. ಓಕೆ, 10th house. ಕರೆಕ್ಟ್ ಕರೆಕ್ಟ್. ಮನೆ ಕಟ್ಟಿದ್ರೆ ಮನೆ ತರ ಆಗುತ್ತೆ, ಈ ತರ ಕಟ್ಟಬೇಕಲ್ಲ ನೋಡಿ. ಇದು MRP ಇದೆ 1680. ಇದು ಬಂದ್ಬಿಟ್ಟು ನಾವು ಹೋಲ್ಸೇಲ್ ಕೊಡೋದು 680 rupees. ಅಷ್ಟೇನಾ? ಓಕೆ ಓಕೆ, ಈ ಥರ ಬರುತ್ತಾ? ಸೊ ಫ್ರೆಂಡ್ಸ್ ಸೂಪರಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ, ನನ್ನಂತೂ ಸಖತ್ ಖುಷಿ ಆಗಿಬಿಟ್ಟೆ. ಹಾಗೆ ಇದನ್ನು ನೋಡ್ಕೊಂಬಿಡ್ರಿ, ಗೊಂಬೆಗಳೆಲ್ಲ ಸಖತ್ತಾಗಿದ್ವು.
ಮತ್ತೇನಿದು ಮೇಡಮ್? ಇದು ನಮ್ಮದು ಬ್ರ್ಯಾಂಡ್ MS4 ಟಾಯ್ಸ್ ಆ್ಯಂಡ್ ಗೇಮ್ಸ್, ಟಾಯ್ಸ್ ಯು ವಿಲ್ ಲವ್. ಆ್ಯಕ್ಚುಲಿ ನಾವು ಏನು ಟಾಯ್ಸ್ ಮಾಡ್ತೀವಿ, ವಿ ಆರ್ ಸ್ಟಾರ್ಟಿಂಗ್ ಬ್ರ್ಯಾಂಡಿಂಗ್ ಆಫ್ ಅವರ್ ಓನ್ ಐಟಮ್ಸ್. ಸ್ಲೋಲಿ ವಿ ವಿಲ್ ಬಿಲ್ಡ್ ಈ ಬ್ರ್ಯಾಂಡಲ್ಲಿ ನಾವು ತುಂಬ ಐಟಮ್ಸ್ ತೊಗೊಂಡ್ಬರ್ತೀವಿ. ಓಕೆ, ವಿ ಆರ್ ಪ್ರಮೋಟಿಂಗ್ ಅವರ್ ಬ್ರ್ಯಾಂಡ್ ಆಲ್ಸೋ. ಓಕೆ ಸರ್, ಸೂಪರ್. ಸೊ ಇಷ್ಟೇ ನಾವು ಬೇರೆ ಏನಾದ್ರು ಇದೆಯಾ? ಆ್ಯಕ್ಚುಲಾಗಿ ಇದೆ, ಹ್ಯೂಜ್ ಇದೆ. ಇಲ್ಲ ನಮ್ಮದು ಇದು ಆ್ಯಕ್ಚುಲಿ ಇದು ಶಾಪ್ ಡಿಸ್ಪ್ಲೇಗೆ ಮಾತ್ರ, ಇಲ್ಲಿ ನಾವು ಅಕೌಂಟ್ಸು ಎಲ್ಲ ಮಾಡೋದು. ನಮ್ಮದು ಮೇನ್ ಡಿಸ್ಪ್ಲೇ ಇರೋದು ಗೋಡೌನಲ್ಲಿ, ಬನ್ನಿ ಗೋಡೌನ್ ಹೋಗ್ಬಿಟ್ಟು ನೋಡೋಣ ಒಂದ್ಸಲ. ಯಾ ಶೋರ್. ಯಾ ಎಲ್ಲ ಎಷ್ಟು ಸೂಪರ್ ಆಗಿ ಮಾತಾಡಿದ್ರು ಈ ಶಾಪ್ ಓನರ್ ಅಂದ್ಬಿಟ್ಟು. ಸೊ ಹಾಗೇನೆ ಇವಾಗ ನೋಡ್ತಾ ಇದ್ದೀವಿ ಗುಡೌನ್ನ. ಇವ್ರದ್ದು ಒನ್ ಆಫ್ ದ ಗುಡೌನ್ ಇದು, ಇನ್ನೂ ಎರಡು ಮೂರು ಅಂಗಡಿ ಇವೆ ಅಂತ ಹೇಳ್ತಾ ಇದ್ರು. ಸಖತ್ ಖುಷಿ ಆಯ್ತು. ಇದನ್ನೆಲ್ಲ ನೋಡ್ಬೇಕಾದ್ರೆ ಅರೇ ವಾ, ಇದನ್ನೆಲ್ಲ ಇಷ್ಟು ಕಡಿಮೆಗೆ ನಾವು ಲೈಕ್ ಇಷ್ಟು ಕಡಿಮೆಗೆ ನಾವು ತಗೊಳ್ಬೋದು ಅಂತ ಅನ್ಸ್ಬಿಡುತ್ತೆ. ನೀವು ಸೀರಿಯಸ್ಲಿ ಫ್ರೆಂಡ್ಸ್, ಇಟ್ಸ್ ಅ ಬೆಸ್ಟ್ ಅಂತ ಹೇಳ್ತೀನಿ. ಒಂದ್ಸತಿ ಹಾಗೆ ನೀವೇನಾದರೂ ಸ್ಟೋರ್ ಇಟ್ಟಿದ್ದೀರಾ ಅಂದರೆ ಈ ಶಾಪ್ನ ಒಂದು ವಿಸಿಟ್ ಮಾಡಿ, ನಿಮಗೆ ಸಖತ್ ಹೆಲ್ಪ್ಫುಲ್ ಆಗಿರುತ್ತೆ. ಇವ್ರ ಹತ್ರ ಇಲ್ಲದೇ ಇರೋ ಐಟಮ್ಸೇ ಇಲ್ಲ, ಎಲ್ಲ ರೀತಿಯಾಗಿಯೂ ಇದೆ. ಸೊ ನನಗೆ ಫುಲ್ ಖುಷಿ ಆಗ್ಬಿಡ್ತು ಆಕ್ಚುಲಾಗಿ ಈ ಶಾಪ್ ನೋಡುವಾಗ. ಇನ್ನೇನಿದೆ ಇದೆಲ್ಲ? ಇದೆಲ್ಲ ಸ್ವಿಮ್ಮಿಂಗ್ ಕ್ಯಾಪ್ಸ್ ಇದೆ ಇದು. ಓಕೆ, ನಮ್ಮ ಹತ್ರ ಸ್ವಿಮ್ಮಿಂಗ್ ರಿಲೇಟೆಡ್ ಸ್ವಿಮ್ಮಿಂಗ್ ಕ್ಯಾಪ್ಸ್, ಸ್ವಿಮ್ಮಿಂಗ್ ರಿಂಗ್ಸ್. ಪ್ರೈಸ್ ಎಲ್ಲ ಎಷ್ಟು ಬರಬಹುದು? ಇದು ಬಂದ್ಬಿಟ್ಟು ಜಸ್ಟ್ 45 rupees. ಓಕೆ, ಸ್ವಿಮ್ಮಿಂಗ್ ರಿಲೇಟೆಡ್ ಆಗಿ ಎಲ್ಲ ಇದೆ, ಎಲ್ಲ ಐಟಮ್ ಸಿಗುತ್ತೆ. ಓಕೆ, ಇದು ಸ್ಕಿಪ್ಪಿಂಗ್ ರೋಪ್ ಇದೆ ಫಾರ್ ಎಕ್ಸಾಂಪಲ್. ಇದು ಬಂದ್ಬಿಟ್ಟು ಏರ್ ಗನ್ಸ್ ಇದೆ. ಏರ್ ಗನ್ಸ್ ಅಂದ್ರೆ ದಿಸ್ ಇಸ್ ಬುಲೆಟ್ ಗನ್. ಓಕೆ, ಎಷ್ಟಿದೆ ಪ್ರೈಸ್? ಇದು ಪ್ರೈಸ್ ಜಸ್ಟ್ ವೆಯ್ಟ್ ಆಗಿದೆ. ಹೌದು, ಕ್ವಾಲಿಟಿ ಆಗಿದೆ. ಇಟ್ಸ್ ಎ ಏರ್ ಗನ್ ಆಕ್ಚುಲಿ. ಓಕೆ, ಜಲ್ಲಿನೂ ಹೊಡಿಬೋದು, ಏರ್ ಗನ್ನು ಹೊಡಿಬೋದು, ಟೂ ಇನ್ ಒನ್ ಇದೆ. ಸೂಪರ್. ಎಷ್ಟಾಗ್ಬೋದು ಅದೆಲ್ಲ ಪ್ರೈಸ್ ಅಂದ್ರೆ? ಏರ್ ಗನ್ ಜಸ್ಟ್ 160 rupees. ಇದು ತುಂಬಾ ಫೇಮಸ್ ಐಟಮ್, ಜಿಂಗಾ ಗೇಮ್ ಅಂತ ಹೇಳ್ತಾರೆ. ಓಕೆ, ಇದು ಜಿಂಗಾ ಬ್ಲಾಕ್ಸ್ ಅಂತ ಹೇಳ್ತಾರೆ. ತುಂಬಾ ಒಳ್ಳೆ ಐಟಮ್ ಇದು. ಓಕೆ, ನೋಡ್ತಾ ಇದ್ರೆ ಇದು ಅವರ ಎರಡನೇ ಸ್ಟೋರ್ಸ್ ಆಗಿರುತ್ತೆ. ಇದನ್ನು ಸೂಪರ್ ಆಗಿತ್ತು. ಇಲ್ಲೂ ನಿಮಗೆ ಹ್ಯೂಜ್ ಟೈಪ್ಸ್ ಆಫ್ ಸ್ಯಾರೀಸ್ ಅಂತಲೇ ಬರುತ್ತೆ. ಅಯ್ಯೋ ದೇವ್ರೇ, ಟಾಯ್ಸ್ಗಳೆಲ್ಲ ಸಿಗ್ತವೆ. ಓಕೆನಾ? ಯಾಕೆ ನಾನು ಬರೀ ಸೀರೆ ಮೇಲೆ ಬಂದ್ಬಿಟ್ಟಿದ್ದೀನಿ. ಫೈನ್, ಇದನ್ನು ನೋಡ್ತಾ ಇದ್ರ ಇದೆಲ್ಲ ಬಂದ್ಬಿಟ್ಟು. ಇದನ್ನು ನೋಡ್ರಿ, ಇದರ ಪ್ರೈಸ್ ನಿಮಗೆ ಬರೀ 45 rupees ಅಂತೆ. ಸೊ 45, 65, 125 ಈ ಪ್ರೈಸಲ್ಲೆಲ್ಲ ಬಂದ್ಬಿಟ್ಟು ಇದೆಲ್ಲ ನಿಮ್ಗೆ ಸಿಕ್ಬಿಡುತ್ತೆ. ಇದನ್ನೆಲ್ಲ ನೀವು ತೊಗೊಂಡು ಹೋಗ್ಬಿಡು, 100 rupees, 200 rupees ಆರಾಮ್ಸಾಗಿ ಸೇಲ್ ಮಾಡ್ಬೋದು. ಫ್ರೆಂಡ್ಸ್, ಐ ಆಮ್ ವೆರಿ ಎಕ್ಸೈಟೆಡ್ ಅಬೌಟ್ ದಿಸ್ ಶಾಪ್ ಬಿಕಾಸ್ ಅಷ್ಟು ಚೆನ್ನಾಗಿತ್ತು. ಇದೆಲ್ಲ ನೋಡ್ರಿ, ಡಾಕ್ಟರ್ಸ್ ಕಿಟ್ಟು ಮತ್ತೆ ಏನದು ಕಿಚನ್ ಕಿಟ್ಟು ಈ ಥರ ಬಂದ್ಬಿಟ್ಟು ಇದೆಲ್ಲ ಸಿಗ್ತಾವಂತೆ. ಇವೆಲ್ಲ ಬಂದ್ಬಿಟ್ಟು ನಿಮಗೆ ಅರೌಂಡ್ 200-300 ಈ ಪ್ರೈಸಲ್ಲಿ ನಿಮಗೆ ಸಿಗುತ್ತೆ. ಇದೆಲ್ಲ ಹೆವಿ ಅನ್ನಿಸ್ತು. ಸೀರಿಯಸ್ಲಿ, ಈ ಥರ ಗೊಂಬೆಗಳೆಲ್ಲ ಇದೆಯಾ, ಈ ಥರದೆಲ್ಲ ಇದೆಯಾ, ಇದು ಇಷ್ಟು ಕಡಿಮೆ ಬೆಲೆಗೆ ಹಾಗಂತ ಹೇಳಿ ನಾನೇ ಶಾಕ್ ಆದೆ. ಆ್ಯಂಡ್ ತುಂಬ ಒಳ್ಳೆ ಅಂಗಡಿ ಆಗಿರುತ್ತೆ ಇದು. ಇದೆಲ್ಲ ನೋಡ್ರಿ, ಇವಾಗ ಮಕ್ಕಳೆಲ್ಲ ಬಂದ್ಬಿಟ್ಟು ಸಖತ್ ಪಬ್ಜಿ ಎಲ್ಲ ಬಂದ್ಬಿಟ್ಟು ಸಖತ್ತಾಗಿ ಆಡ್ತಾ ಇರ್ತಾರಲ್ಲ ಅಂತವ್ರಿಗೆ ಈ ಗನ್ಸ್ ಅದು ಇದು ಅಂತೆಲ್ಲ ಕೊಟ್ಟಿವಿ ಅಂದರೆ ಫುಲ್ ಖುಷಿ ಆಗ್ಬಿಡ್ತಾರೆ. ಅದೇ ಥರ ಹೆಣ್ಮಕ್ಳಿಗೆ ಇದನ್ನ ಈ ಥರ ಎಲ್ಲ ಗೊಂಬೆಗಳು ಚೇರ್ಗಳು ಇದನ್ನೆಲ್ಲ ಕೊಟ್ಬಿಡ್ರಿ, ಕುಟ್ಕೊಂಡು ಆಡಾಡ್ತಾ ಇರ್ತಾರೆ. ಎಷ್ಟೋ ಜನರು ಬರೀ ಫೋನಲ್ಲೇ ಇರ್ತಾರೆ. ಆ ಥರ ಇಲ್ಲದೆ ಇದನ್ನೆಲ್ಲ ಕೊಟ್ಟರಿ ಅಂದರೆ ಲೈಕ್ ಏನು ಹೇಳೋದು, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಕತ್ ನೋವೆಲ್ಲ ಏನು ಬರೋದಿಲ್ಲ ಇದನ್ನೆಲ್ಲ ಆಟಾಡಬೇಕಾದ್ರೆ. ನಿಮಗೆ ನೆನಪಿದೆಯಾ ನಾವೆಲ್ಲ ಹೀಗೆ ತಾನೆ ಆಟಾಡ್ತಾ ಇದ್ದು? ಹಾಂ, ಫೈನ್, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಮತ್ತು ಇವ್ರ ಹತ್ರ ಸಾಫ್ಟ್ ಟಾಯ್ಸ್ಗಳು ಸಹ ಇರ್ತವೆ. ಸೊ ಇದನ್ನು ಬೇಕು ಅಂದರೆ ಇದನ್ನು ಸಹ ಇವ್ರ ಹತ್ರ ಪರ್ಚೇಸ್ ಮಾಡ್ಕೊಬೋದು. ಇವ್ರದ ಫೋನ್ ನಂಬರ್ ಕೂಡ ನಾನು ಕೊಟ್ಟಿರ್ತೀನಿ, ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅಡ್ರೆಸ್, ಫೋನ್ ನಂಬರ್ ಎಲ್ಲನೂ ಕೊಟ್ಟಿರ್ತೀನಿ. ಹಾಗೆ ಸ್ವಲ್ಪ ವಿಸಿಟ್ ಮಾಡಿ. ಆ್ಯಂಡ್ ಇದು ನನ್ನ ಫೇವ್ರೆಟ್ ಸಾಫ್ಟ್ ಟಾಯ್ ಅಂತ ಹೇಳ್ತೀನಿ. ಈ ಥರ ಗೊಂಬೆಗಳು ಕಂಡ್ರೆ ನನಗೆ ಅದು ಏನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಹುಚ್ಚು. ಯಾಕೆ ಅಂತ ಕೇಳ್ತೀರಾ? ಹಂಗೆ ಇಟ್ಬಿಟ್ಟು ಇಲ್ಲಿ ನೋಡ್ರಿ, ಹಂಗೆ ಹಾಕಿ ಹಂಗೆ ರಪಾರ್ ಅಂತ ಹೊಡೆಯೋಕ್ಕೆ ನನಗೇನೋ ಗೊತ್ತಿಲ್ಲ. ಸಾಫ್ಟ್ ಟಾಯ್ಸ್ನ ನೋಡಿದ್ರೆ ಹಾಗೆ ಪಟ್ಟ 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 ಪಟ ಅಂತ ಹೊಡೆದಾಕ್ಬಿಡ್ಬೇಕು ಹಂಗನ್ಸುತ್ತೆ. ಎಷ್ಟು ಜನಕ್ಕೆ ಆ ಥರ ಆಸೆ ಇದೆ ಕೆಳಗಡೆ ಕಾಮೆಂಟಲ್ಲಿ ಹೇಳಿ. ಹಾಗೆ ಇದನ್ನು ನೋಡ್ರಿ, ಇದೆಲ್ಲ ಬಂದ್ಬಿಟ್ಟು ಬರ್ತ್ಡೇ ಸೆಟ್ ಆಗಿರುತ್ತೆ. ಲೈಕ್ ನೀವು ಯಾರಿಗಾದ್ರೂ ಗಿಫ್ಟ್ ಮಾಡಬೇಕು ಅಂದರೂ ಈ ಥರದ್ದೆಲ್ಲ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ಇವ್ರ ಹತ್ರ ಬಂದ್ಬಿಟ್ಟು ನೀವು ಯಾವ ಐಟಮ್ ಇಲ್ಲ ಅಂತ ಕೇಳಬೇಕಷ್ಟೇ. ಹಾಗಿದೆ, ಸೀರಿಯಸ್ಲಿ ಐ ಆಮ್ ವೆರಿ ಇಂಪ್ರೆಸಿವ್. ಇಲ್ಲಿ ನೋಡ್ರಿ, ನನ್ನೇ ನೋಡ್ತಾ ಇದೆ, ಏನಮ್ಮ ಮಾಡ್ತಾ ಇದೆಯಾ ನೀನು ಅಂದ್ಬಿಟ್ಟು. ಹಾಗೆ ಇವಾಗ ಇದನ್ನು ನೋಡ್ತಾ ಇದ್ರೆ ಇದು ಬಂದ್ಬಿಟ್ಟು ಎಂಥದ್ದು ಮನೆ, ಈ ಮಕ್ಕಳೆಲ್ಲ ಆಡಿರ್ತಾರಲ್ಲ ಗೂಡಾರ ಆ ಥರ ಎಲ್ಲ ಇತ್ತು. ಅದು ಒಂದೇ ಒಂದು ಲೈಕ್ ಒಂದು 10 seconds ಇದು ರೆಡಿ ಮಾಡಿಬಿಟ್ರು ಅವರು. ನೋಡಿದ ತಕ್ಷಣ ನನಗೆ ಫುಲ್ ಖುಷಿ ಆಗ್ಬಿಡ್ತು. ಇದರ ಪ್ರೈಸ್ ನಿಮಗೆ ಅವ್ರು ಫಸ್ಟೇ ಹೇಳಿರ್ತಾರೆ. ಸೊ ಆ ಪ್ರೈಸಲ್ಲೇ ನಿಮಗೆ ಒಂದೊಂದು ಸಿಕ್ಕಿರುತ್ತೆ. ಇದೆಲ್ಲ ಬೇಕು ಅಂದರೆ ನೀವು ಇನ್ ಕೇಸ್ ನಿಮಗೆ ಇದೆಲ್ಲ ಸಿಂಗಲ್ ಪೀಸು ಕೂಡ ಅವೈಲೇಬಲ್ ಇರುತ್ತೆ. ಲೈಕ್ ಸ್ವಲ್ಪ ದೊಡ್ಡ ದೊಡ್ಡ ಐಟಮ್ಸ್ ಎಲ್ಲ ನೀವು ಸಿಂಗಲ್ ಪೀಸಾಗೆ ಪರ್ಚೇಸ್ ಮಾಡ್ಕೊಬೋದು. ನಿಮಗೆ ಇಷ್ಟಕ್ಕೆ ಪರ್ಚೇಸ್ ಮಾಡಬೇಕು ಅಂತ ಏನಿಲ್ಲ. ಬಟ್ ಏನಪ್ಪ ಅಂದರೆ ನೀವು ಅಂಗಡಿ ಇಟ್ಟಿದ್ದೀರಾ ಅಂದರೆ ನಿಮಗೆ ಹೇಳಿ ಮಾಡ್ತಿದ್ದಂಥ ಶಾಪ್ ಇದು. ಓಕೆನಾ?
ಇಲ್ಲ ನನಗೆ ಈ ತರ ಒಂದು ಸಾಫ್ಟ್ ಟಾಯ್ಸ್ ಎಲ್ಲ ಬಂದ್ಬಿಟ್ಟು ನನಗೆ ಜಾಸ್ತಿ ಬೇಕು, ನನ್ನ ಅಂಗಡಿ ಎಲ್ಲ ಇಟ್ಟಿಲ್ಲ ಬಟ್ ನನಗೆ ನಾನು ಬರೀ ಕಸ್ಟಮರೇ, ನನಗೂ ಈ ತರ ಬೇಕು ಅಂದ್ರೆ ಮೇ ಬಿ ಅವ್ರು ಕೊಡ್ಲಿಕ್ಕೆ ಚಾನ್ಸಸ್ ಇದೆ. ಯಾವತ್ತಕ್ಕೂ ಬಂದು ವಿಚಾರಿಸಿ, ನಮ್ಮ ಮೂಡೋ ಚಾನೆಲ್ನ ಬಂದು ವಿಚಾರಿಸಿ, ಮೇ ಬಿ ನಿಮಗೆ ಸಿಗ್ಬೋದೇನೋ. ಓಕೆನಾ, ಇವೆಲ್ಲ ನೋಡಿ ಬಾಬಿ ಗರ್ಲ್ಸ್ಗಳು. ನೀವು ಬಲ್ಕಾಗಿ ಟಾಯ್ಸ್ ಪರ್ಚೇಸ್ ಮಾಡ್ತೀರಾ ಅಂದರೆ ಖಂಡಿತ ನಿಮ್ಗೆ ಸಿಗುತ್ತೆ ಫ್ರೆಂಡ್ಸು, ಲೈಕ್ ಒಂದು 4,000 to 5,000, 3,000 ಆ ಥರದ್ದು ನಿಮ್ಗೆ ಬೇಕಂದ್ರೂ ಬಂದು ಪರ್ಚೇಸ್ ಮಾಡ್ಕೊಬೋದು. ಫೈನಾ, ಹಾಗೆ ಇವಾಗ ಇದನ್ನೆಲ್ಲ ನೋಡ್ತಾ ಇದ್ರೆ ಬಸ್ಸು, ಏರೋಪ್ಲೇನ್, ಕಾರು ಎಲ್ಲನೂ ಇದೆ. ಆ್ಯಕ್ಚುಲಾಗಿ ಇದು ನನಗೆ ಒಂದು ಸೂಪರ್ ಆಗಿರುವಂಥ ಒಂದು ಏನು ಹೇಳೋದು, ಒಂದು ಜಾಲಿಯಾಗಿರುವಂಥ ಒಂದು ವಿಡಿಯೋ ಅಂತ ಹೇಳ್ಬೋದು. ನಾನು ಪರ್ಸನಲಾಗಿ ಸಖತ್ ಎಂಜಾಯ್ ಮಾಡಿದೆ ಒಂದೊಂದು ವಿಷಯನು. ಬಿಕಾಸ್ ಗೊಂಬೆಗಳಂದರೆ ಯಾರಿಗಿಷ್ಟ ಇಲ್ಲ ಹೇಳಿ, ಅದು ನನ್ನಂತ ಎಂತ ಹೇಳೋದು, ನನಗೆಲ್ಲ ಸಖತ್ ಇಷ್ಟ ಆ್ಯಕ್ಚುಲಾಗಿ. ನನಗೆ ಈ ಥರ ಗೊಂಬೆಗಳಂದರೆ ಅಷ್ಟು ಪ್ರೀತಿ. ಸೊ ಇದನ್ನೆಲ್ಲ ನೋಡಬೇಕಾದ್ರೆ ಐ ವಾಸ್ ವೆರಿ ಹ್ಯಾಪಿ. ನಾನು ಎಂಜಾಯ್ ಮಾಡಿ ಈ ವಿಡಿಯೋ ಮಾಡ್ತಾ ಇದ್ದೆ. ಒಂದೊಂದು ನೋಡ್ತಾ ಇರಬೇಕಾಗಿರೋ ಇವೆಲ್ಲ ಬಂದ್ಬಿಟ್ಟು ನಿಮಗೆ ಅಪ್ರಾಕ್ಸಿಮೇಟ್ಲಿ 150, 200, 300 ಈ ರೇಂಜಲ್ಲಿ ನಿಮಗೆ ಸಿಕ್ಬಿಡುತ್ತೆ. ಎಕ್ಸಾಕ್ಟಾಗಿ ನನ್ನ ಕೈಲಿ ಪ್ರೈಸ್ ಹೇಳೋಕ್ಕಾಗೋದಿಲ್ಲ ಫ್ರೆಂಡ್ಸ್, ಯಾಕೆಂದರೆ ಒಂದೊಂದು ಒಂದೊಂದು ಪ್ರೈಸ್ ಇರ್ತವೆ, ಇಷ್ಟೊಂದು ಐಟಮ್ಸ್ ಇದೆ ಹೇಗೆ ಹೇಳೋಕ್ಕಾಗುತ್ತೆ ಅಲ್ವಾ. ಸೊ ಹಾಗೆ ಇವಾಗ ಇನ್ನೊಂದು ನೋಡ್ತಾ ಇದ್ರ, ಇದನ್ನು ನೋಡ್ಕೊಂಬಿಡ್ರಿ, ಬೆಂಟೆಂದು ಅದು ಇದು ಅಂದ್ಬಿಟ್ಟು ತುಂಬ ಇರ್ತವೆ ಫ್ರೆಂಡ್ಸ್. ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ, ನೀವೇನಾದರೂ ಲೈಕ್ ಬಿಸ್ನೆಸ್ ಮಾಡ್ತೀರಾ ಅಂದರೆ ಖಂಡಿತ ಈ ಥರ ಒಂದೊಂದು ಸತಿ ಟ್ರೈ ಮಾಡಿ ನೋಡ್ರಿ, ನಿಮ್ಮ ಬಳಿ ಶಾಪಲ್ಲಿ ಹಾಗೆ ಇಟ್ಟು ನೋಡ್ರಿ ಹೇಗೆ ಸೇಲ್ ಆಗುತ್ತೆ ಅಂದ್ಬಿಟ್ಟು ಬಂದು ಸೇಲ್ ಮಾಡಿಸ್ಕೊಳ್ಳಿ, ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಗೊಂಬೆಗಳೆಲ್ಲ ಬಂದ್ಬಿಟ್ಟು ಬೇಕು ಅಂದರೆ ಖಂಡಿತ ಈ ಶಾಪ್ನ ಬಂದು ವಿಸಿಟ್ ಮಾಡ್ಬೋದು. ಓಕೆನಾ, ಇವೆಲ್ಲ ನೋಡ್ರಿ ತುಂಬಾ ಚೆನ್ನಾಗಿರುವಂಥ ಗೊಂಬೆಗಳಾಗಿರ್ತವೆ, ಸೂಪರ್ ಆಗಿದ್ದಲ್ಲ. ಐ ಆಮ್ ವೆರಿ ಎಕ್ಸೈಟೆಡ್. ಸೊ ನನ್ನ ಜೊತೆಲೇ ಇದ್ದಂಥ ಈ ಗೊಂಬೆ ಅಲ್ಲಿ ನೋಡ್ರಿ ಏನಿದು, ಯೂ ಯೂ ಯೂ. ಸಾರಿ ಸಾರಿ ಫ್ರೆಂಡ್ಸ್, ಯಾರಿಗಾದ್ರೂ ಟಾಯ್ಸ್ ಲೈಕ್ ಸಾಫ್ಟ್ ಟಾಯ್ಸ್ಗಳು ಇಷ್ಟ ಆಗಿತ್ತು ಅಂದರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಅದು ನಿದ್ದೆನೇ ಮಾಡ್ತಾ ಇದ್ದಿಲ್ಲ ಅಂದ್ಬಿಟ್ಟು ಹಂಗೆ ಇಟ್ಕೊಂಡು ಲಾಕ್ ಬರೆದು ಕಳಿಸ್ತೆ ಅದನ್ನು. ಫೈನ್, ಇದು ಮಾತ್ರ ಅಲ್ಲದೆ ಇವ್ರ ಹತ್ರ ಇಲ್ಲಿ ನೋಡ್ರಿ ಇದೆಲ್ಲ ಬಂದ್ಬಿಟ್ಟು ಲೈಕ್ ಇಂಥ ಗೇಮ್ಸು, ಲೈಕ್ ಎಜುಕೇಷನ್ ಪರ್ಪಸ್ ಟಾಯ್ಸ್ಗಳೆಲ್ಲ ನಿಮ್ಗೆ ಬೇಕು ಅಂದರೆ ಅದು ಸಹ ನಮ್ಮ ಮಂಜು ಎಲೆಕ್ಟ್ರಾನಿಕ್ಸಲ್ಲಿ ಸಿಕ್ಬಿಡುತ್ತೆ. ಓಕೆನಾ, ನಿಮಗೆ ಈ ಥರ ಈ ರೀತಿಯಾದ ಟಾಯ್ಸ್ಗಳೆಲ್ಲ ನಿಮ್ಗೆ ಬೇಕು, ಈ ಥರ ಎಲ್ಲ ನೀವು ಪರ್ಚೇಸ್ ಮಾಡ್ಕೊತೀರ ಅಂದರೆ ಇದು ಸೂಪರ್ ಅಂತ ಹೇಳ್ತೀನಿ. ಇವ್ರ ಹತ್ರ ಏನಿಲ್ಲ ಅಂತ ನೀವು ಕೇಳಬೇಕಷ್ಟೇ, ಯಾಕೆಂದರೆ ಎಲ್ಲ ರೀತಿಯಾದ ಟಾಯ್ಸ್ಗಳು ಇವ್ರ ಹತ್ರ ಅವೈಲಬಲ್ ಇರುತ್ತೆ. ಸೊ ಫ್ರೆಂಡ್ಸ್, ನೀವೊಂದ್ಸತಿ ಹಾಗೆ ಇವ್ರ ಶಾಪ್ನ ವಿಸಿಟ್ ಮಾಡಿ ಯಾವ್ದಾವುದು ಕಲೆಕ್ಷನ್ಸ್ ಹೇಗಿದೆ ಅನ್ನೋದೆಲ್ಲ ನಿಮ್ಗೆ ಐಡಿಯಾ ಬಂದ್ಬಿಡುತ್ತೆ. ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು. ನಿಮಗೇನಾದರೂ ಟಾಯ್ಸ್ ಬೇಕು ಅಂದರೆ ಅಥವಾ ಬಂದ್ಬಿಟ್ಟು ಈ ಥರ ಗಿಫ್ಟ್ ಮಾಡಬೇಕು ಅಂದರೆ ಅದಕ್ಕೆಲ್ಲ ಬಂದ್ಬಿಟ್ಟು ಸೂಪರ್ ಆಗಿರುವಂಥ ಅಂಗಡಿ ಒಂದ್ಸತಿ ಹಾಗೆ ಬಂದ್ಬಿಟ್ಟು ಈ ಶಾಪ್ನ ವಿಸಿಟ್ ಮಾಡ್ಕೊಳ್ಳಿ. ಸೊ ನಾನು ಅಷ್ಟೇ, ಇವಾಗ ವಿಡಿಯೋ ಮುಗಿಸುವಂಥ ಸಮಯ ಬಂದ್ಬಿಡ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ನನ್ನ ಹತ್ರ ಏನಾದರೂ ಹೇಳಬೇಕಾ ಕೆಳಗಡೆ ಕಾಮೆಂಟಲ್ಲಿ ಹೇಳಿ. ಎಲ್ಲದಕ್ಕಿಂತ ಮೇಲಾಗಿ ಮೂಡೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ ಪಕ್ಕದಲ್ಲಿ. ಹಾಗೆ ಬೇರೇನಿದೆ ಇಂಥದ್ದು ಎಂದು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಇತ್ಯಾದಿ ಎಲ್ಲದರೂ ನಮ್ಮನ್ನು ಫಾಲೋ ಮಾಡ್ಕೊಂಬಿಡ್ರಿ. ಓಕೆನಾ, ಬಾಯ್ 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 ಬಾಯ್.